ಇದುವರೆಗೂ ಯಾವ ಹುಡುಗನ್ನು ಟಚ್ ಮಾಡದಿರು ನಾನು ಮದುವೆ ಆಗಿ 5 ನಿಮಿಷಕ್ಕೆ ಪ್ರೆಗ್ನೆಂಟ್ ಅದು 4 ತಿಂಗಳು ಪ್ರೆಗ್ನೆಂಟ್ ಆಗೋಕೆ ಹೇಗೆ ಸಾಧ್ಯ ಐರಾ ಪ್ರೆಗ್ನೆಂಟ್ ಅಂತ ಡಾಕ್ಟರ್ ಹೇಳಿದ ವಿಷಯ ಕೇಳಿ ವಧುವಿನ ಅಲಂಕಾರದಲ್ಲಿ ಇದ್ದಿದ್ದ ಐರಾಗೂ ಅವರ ತಂದೆ ಸೂರ್ಯಪ್ರಕಾಶ್ಕೂ ಭೂಕಂಪನೇ ಆಗ್ತಿದ್ಯೇನೋ ಅನ್ನುವಷ್ಟು ಫೀಲ್ ಆಯಿತು ಯಾಕಂದ್ರೆ ಆಗ್ತಾನೆ ಐರಾ ಮದುವೆ ಮನೆಯವರು ನಿಶ್ಚಯ ಮಾಡಿದ ಹುಡುಗ ಅಕ್ಷತ್ ಜೊತೆ ನಡೆದಿತ್ತು ಡಾಕ್ಟರ್ ಹೇಳಿದ ಮಾತು ಕೇಳಿ ಹಾಸ್ಪಿಟಲ್ ನಲ್ಲೇ ಇದ್ದ ಸೂರ್ಯಪ್ರಕಾಶ್ ಅಲ್ಲೇ ಎಲ್ಲರ ಮುಂದೆ ಐರಾ ಕೆನ್ನೆಗ್ ಬಾರಿಸಿ ಎಂತ ಕೆಲಸ ಮಾಡಿದೆ ಮಾನ್ಗೆಟ್ಟವಳೆ ಇದಕ್ಕೆಲ್ಲ ಕಾರಣ ಅಕ್ಷತ್ ತಾನೆ ಐರಾ ನಿಧಾನವಾಗಿ ಅಲ್ಲ ಅಂತ ತಲೆಯಾಡಿಸಿದ್ಲು ಡಾಕ್ಟರ್ ಕೂಡ ಈಗ ಅಬಾರ್ಷನ್ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು ಅದಲ್ಲದೆ ಖುದ್ದು ಐರಾಗೂ ಕೂಡ ಆ ಮಗುವಿನ ತಂದೆ ಯಾರು ಅಂತ ಗೊತ್ತಿರಲಿಲ್ಲ ಒಂದ್ ಕಡೆ ದಪ್ಪ ಅನ್ನೋ ಕಾರಣಕ್ಕೆ ಹುಡುಗರು ರಿಜೆಕ್ಟ್ ಮಾಡ್ತಿದ್ದ ಅವಮಾನ ಇನ್ನೊಂದ್ ಕಡೆ ತನಗೇ ಗೊತ್ತಿಲ್ಲದೆ ತಾಯಿ ಆಗಿದ್ದೀನಿ ಅನ್ನೋ ನೋವು ಐರಾನ ಮತ್ತಷ್ಟು ಕುಕ್ಕು ಹಾಗ್ ಮಾಡಿತ್ತು ಇದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಳೇಬೇಕು ಅಂತ ಸೂರ್ಯಪ್ರಕಾಶ್ ಮನೆ ಸಿಸಿಟಿವಿ ಫುಟೇಜ್ ನೆಲ್ಲ ಚೆಕ್ ಮಾಡಿದ್ರು ಕಳೆದ 5-6 ತಿಂಗಳಲ್ಲಿ ಐರಾ ಒಬ್ಳೆ ಎಲ್ಲೂ ಹೋಗಿರ್ಲಿಲ್ಲ ಜೊತೆಗೆ ಅಪರಿಚಿತರು ಅಂತ ಮನೆಗ್ ಯಾರೂ ಬಂದಿರ್ಲಿಲ್ಲ ಐರಾ ಫೋನ್ ಕಾಲ್ ಲಿಸ್ಟ್ ನೋಡಿದಾಗ ಅಲ್ಲೂ ಯಾವುದೇ ಸುಳಿವು ಸಿಗ್ಲಿಲ್ಲ ಹಾಗಾದ್ರೆ ಐರಾ ಹೇಳಿದಾಗೆ ಅವಳು ಯಾವ ಹುಡುಗನ್ನು ಮೀಟ್ ಮಾಡಿಲ್ಲ ಹಾಗಾದ್ರೆ ಐರಾ ಪ್ರೆಗ್ನೆಂಟ್ ಹೇಗಾದ್ಲು ಐರಾ ಪ್ರೆಗ್ನೆಂಟ್ ವಿಷಯ ಸೂರ್ಯಪ್ರಕಾಶ್ ಗೆ ಬಿಡಿಸಲಾರದ ಒಗಟಾಗಿತ್ತು ಐರಾ ದಪ್ಪ ಇದ್ದಾಳೆ ಅಂತ ಎಲ್ಲರೂ ಆಡ್ಕೊಂಡಾಗ ಅಕ್ಷತ್ ಮದುವೆ ಆಗ್ತೀನಿ ಅಂತ ಮುಂದೆ ಬಂದಿದ್ದ ಅವನು ಒಳ್ಳೆ ಗುಣಕ್ಕೆ ಐರಾ ಮನಸೋತಿದ್ಲು ಈಗ ಅಕ್ಷತ್ ಮದುವೆ ಆಗಿದ್ರು ಗರ್ಭಿಣಿಯಾಗಿರೋ ಐರಾನ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾನ ಅನ್ನೋದು ಪ್ರಶ್ನೆಯಾಗಿ ಸೂರ್ಯಪ್ರಕಾಶ್ ಗೆ ಕಾಡ್ತಿತ್ತು ಹೀಗೆ 4-5 ತಿಂಗಳು ಕಳೀತು ಅಕ್ಷತ್ ಫ್ಯಾಮಿಲಿಯವರು ಒಂದು ದಿನ ಕೂಡ ಐರಾನ ಮಾತಾಡ್ಸೋದಕ್ಕೆ ಅಂತ ಬರ್ಲಿಲ್ಲ ಕೊನೆ ಪಕ್ಷ ಒಂದ್ ಫೋನ್ ಕೂಡ ಮಾಡ್ಲಿಲ್ಲ ಸೂರ್ಯಪ್ರಕಾಶ್ಗೂ ಕೂಡ ಅಕ್ಷತ್ ಫ್ಯಾಮಿಲಿಗೆ ಮುಖ ತೋರಿಸೋದಕ್ಕೆ ನಾಚಿಕೆ ಆಗಿತ್ತು ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ದೊಡ್ಡ ಕಾರೊಂದು ಸೂರ್ಯಪ್ರಕಾಶ್ ಮನೆ ಮುಂದೆ ಬಂದ್ ನಿಂತ್ಕೊಳ್ತು ಅದರಿಂದ ಇಳಿದ ಅಕ್ಷತ್ ಮತ್ತು ಅವನ್ ಫ್ಯಾಮಿಲಿ ಐರಾಳ ಮನೆಯೊಳಗೆ ಬರ್ತಾರೆ ತುಂಬು ಗರ್ಭಿಣಿ ಐರಾನ ನೋಡಿದ ಅಕ್ಷತ್ ನನ್ ಕಂಡೀಷನ್ ಗೆ ನೀನ್ ಒಪ್ಕೊಂಡ್ರೆ ನಿಂಗ್ ಹುಟ್ಟೋ ಮಗುಗೆ ನಾನ್ ತಂದೆ ಆಗ್ತೀನಿ ನಿನ್ ಕಂಡೀಷನ್ ಗೆ ಒಪ್ಪಿಲ್ಲ ಅಂದ್ರೆ ಮದ್ವೆ ತಪ್ಪಿಗೆ ನಾನ್ ನಿನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತೀನಿ ಅಷ್ಟೇ ಅಲ್ಲ ಆ ಅನಿಷ್ಟ ಮಗು ಹುಟ್ಟಿದ ತಕ್ಷಣ ಅನಾಥಾಶ್ರಮ ಕೊಡ್ತೀನಿ ಸೊ ಚಾಯ್ಸ್ ಈಗ ನಿಂದು ಐರಾ ನನ್ ಕಂಡೀಷನ್ ಏನು ಅಂದ್ರೆ ಯಾವ ಹೆಣ್ಣು ಮಾಡಲು ಸಾಧ್ಯವಿಲ್ಲದ ಅಕ್ಷತ್ ಹೇಳಿದ ವಿಚಿತ್ರವಾದ ಕಂಡೀಷನ್ ಕೇಳಿ ಐರಾ ಬೆಚ್ಚಿ ಬಿದ್ದು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಐರಾಳ ಮನೆಯವರಿಗಂತೂ ಭೂಮಿಯೇ ಕುಸಿದಾಗಾಯ್ತು ಹಾಗಾದ್ರೆ ಅಕ್ಷತ್ ಹೇಳಿದ ಯಾವ ಹೆಣ್ಣು ಮಾಡೋದಕ್ಕೆ ಸಾಧ್ಯವಿಲ್ಲದ ಆ ವಿಚಿತ್ರವಾದ ಕಂಡೀಷನ್ ಏನು ಯಾವ ಹುಡುಗನೂ ಟಚ್ ಮಾಡದೇ ಇರೋ ಐರಾ ಮದುವೆಯಾದ 5 ನಿಮಿಷದಲ್ಲಿ 4 ತಿಂಗಳು ಪ್ರೆಗ್ನೆಂಟ್ ಆಗೋಕ್ ಹೇಗ್ ಸಾಧ್ಯ ಅಷ್ಟಕ್ಕೂ ಅಕ್ಷತ್ ಯಾರ್ದೋ ಮಗುನ ತನ್ನ ಮಗು ಅಂತ ಒಪ್ಕೊಳ್ತೀನಿ ಅಂತ ಹೇಳಿದ್ರೆ ಹಿಂದೆ ಇರೋ ಆ ರಹಸ್ಯವಾದ ಕಾರಣ ಆದ್ರೂ ಏನು ಈಗ ಐರಾ ತನ್ನ ಮಗುವಿಗಾಗಿ ಯಾವ ಹೆಣ್ಣು ಮಾಡಬಾರದ ಆ ವಿಚಿತ್ರವಾದ ಕಂಡೀಷನ್ ಗೆ ಒಪ್ತಾಳ ಅಥವಾ ಅಕ್ಷತ್ನ ಹೆಂಡತಿಯಾಗಿರೋದಕ್ಕೆ ಒಪ್ಪಿ ಮಗುವನ್ನ ಅನಾಥಾಶ್ರಮಕ್ಕೆ ಒಪ್ಪಿಸ್ತಾಳ ಐರಾಳ ಜೀವನದಲ್ಲಿ ನಡೆದ ನಂಬಲಾರದ ಘಟನೆಯನ್ನ ತಿಳ್ಕೊಳ್ಬೇಕಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಹಾಗೂ ಕೇಳಿ ಐರಾ.